ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಎಕೋ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಒಂದು ಕಾಲದಲ್ಲಿ ಚಂದನವನ್ನ ಆಳಿದವರ ಸಾಲಿನಲ್ಲಿ ಹಿರಿಯ ನಟಿ ಆರತಿ ಅವರು ಕೂಡ ಸೇರ್ತಾರೆ ಕಲ್ಪನಾ ಜೊತೆ ಚಾಲೆಂಜ್ ಕಟ್ಟಿಕೊಂಡಿದ್ದ ಪುಟ್ಟಣ್ಣ ಕಣಗಾಲ್ ಅವರು ಆ ಹಠಕ್ಕೆ ಆರತಿಯವರನ್ನ ಸ್ಯಾಂಡಲ್ವುಡ್ ನಲ್ಲಿ ಬೆಳೆಸ್ತಾರೆ ಕಲ್ಪನಾ ಹಾಗೂ ಪುಟ್ಟಣ್ಣ ಕಣಗಾಲ್ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತಿದ್ದ ಸಮಯಕ್ಕೆ ಸರಿಯಾಗಿ ಆರತಿ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಕಲ್ಪನಾಗಿ ಮಾಡಿದ ಚಾಲೆಂಜ್ ನಂತೆಯೇ ಪುಟ್ಟಣ್ಣ ಕಣಗಾಲ್ ಅವರು ಆರತಿಯವರನ್ನ ಸ್ಟಾರ್ ನಟಿಯಾಗಿ ಮಾಡೇ ಬಿಡ್ತಾರೆ ಆರತಿಯನ್ನ ಸ್ಟಾರ್ ಪಟ್ಟಕ್ಕೆ ಏರಿಸಿದ್ದ ಪುಟ್ಟಣ್ಣ ಕಣಗಾಲ್ಗೆ ಆರತಿಯವರ ಮೇಲೆ ಪ್ರೇಮಾಂಕುರವಾಗಿತ್ತು ಇಬ್ಬರ ನಡುವೆ ಪ್ರೇಮ ಕೂಡ ಚಿಗಿರಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಆರಂಭಿಸಿದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿನಿಮಾ ಶೂಟಿಂಗ್ ಮಧ್ಯೆಯೇ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ಅಂದಹಾಗೆ ಪುಟ್ಟಣ್ಣ ಕಡಗಾಲ್ಗೆ ಇದು ಎರಡನೇ ಮದುವೆ ಆಗಿತ್ತು ಈ ದಿಢೀರ್ ಮದುವೆ ಇಡೀ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ನೀಡಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಸ್ನೇಹಿತರೆ ಮದ್ವೆ ಬಳಿಕ ಅನ್ಯೋನ್ಯವಾಗಿಯೇ ಇದ್ದ ಈ ದಂಪತಿಗೆ ಯಶಸ್ವಿನಿ ಎಂಬ ಮುದ್ದಾದ ಮಗಳು ಜನಿಸಲು ಆರತಿ ಅವರು ಸಿನಿಮಾದಲ್ಲಿ ನಟಿಸೋದ್ರಲ್ಲಿ ಬ್ಯುಸಿ ಆದ್ರೆ ಪುಟ್ಟಣ್ಣ ಕಣಗಾಲ್ ಅವರು ಹಿಟ್ ಸಿನಿಮಾಗಳಲ್ಲಿ ನಿರತರಾಗಿದ್ರು ಆದ್ರೆ ಪುಟ್ಟಣ್ಣ ಕಣಗಾಲ್ಗೆ ಇದ್ರ ಅತಿಯಾದ ಕೋಪ ಇವರ ದಾಂಪತ್ಯ ಜೀವನಕ್ಕೆ

ಹೆಚ್ಚು ಕಾಲ ಅನ್ಯೋನ್ಯವಾಗಿ ಉಳಿಸಲು ಸಾಧ್ಯವಾಗಲಿಲ್ಲ ರಾಮಕೃಷ್ಣ ಹೆಗ್ಡೆ ಸರ್ಕಾರದ ಅವಧಿಯಲ್ಲಿ ಪ್ರವಾಸೋದ್ಯಮ ಕಾರ್ಮಿಕ ಹಾಗೂ ಶಿಕ್ಷಣ ಸಚಿವರಾಗಿದ್ದ ಎಂ ರಘುರಾಮ್ ಕಣಗೆ ಆರತಿ ಒಲವು ಹೆಚ್ಚಾಗತೊಡಗಿತ್ತು ಆರತಿ ಹಾಗೂ ಎಂ ರಘುಪತಿ ಎಲ್ಲಾ ಕಡೆಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದ್ರು ಇವುಗಳನ್ನ ಸಹಿಸಿಕೊಳ್ಳಲು ಪುಟ್ಟಣ್ಣ ಕಣಗಾಲ್ಗೆ ಸಾಧ್ಯವಾಗಿರಲಿಲ್ಲ ಹೊಸ ಮನೆ ಕಟ್ಟಿಸಿದ ಬಳಿಕ ಆರತಿ ಗೃಹ ಪ್ರವೇಶಕ್ಕೂ ಪುಟ್ಟಣ್ಣ ಕಣಗಾಲ್ ಅವರನ್ನ ಆಹ್ವಾನ ನೀಡದಷ್ಟರ ಮಟ್ಟಿಗೆ ಇಬ್ಬರ ನಡುವೆ ಸಂಬಂಧ ಅಳಸಿ ಹೋಗಿತ್ತು ಕ್ರಮೇಣ ಕಣಗಾಲ್ ಖಿನ್ನತೆಗೆ ಒಳಗಾದ್ರು ಕೊನೆಗೆ ಒಂದು ದಿನ ಹೃದಯಾಘಾತದಿಂದ ಮೃತಪಡ್ತಾರೆ ಇದಾದ ಬಳಿಕ ಆರತಿ ಹಾಗೂ ಎಂ ರಘುಪತಿ ಸಾರ್ವಜನಿಕವಾಗಿ ಹೆಚ್ಚೆಚ್ಚು ಕಾಣಿಸಿಕೊಳ್ತಾರೆ ಎಂ ರಘುಪತಿ ಆರತಿಯನ್ನ ಯನ್ನಾಗಿಯೂ ಕೂಡ ಮಾಡ್ತಾರೆ ರಾಮಕೃಷ್ಣ ಹೆಗಡೆಗೆ ಇದು ಇಷ್ಟವಿಲ್ಲದೆ ಹೋದ್ರೂ ಸಹ ರಘುಪತಿಯವರ ಒತ್ತಾಯಕ್ಕೆ ಮಣಿದು ಆರತಿಗೆ ಎಂಎಲ್ ಸಿ ಸ್ಥಾನ ಸಿಗುವಂತೆ ಮಾಡ್ತಾರೆ ಕೊನೆಗೆ ಒಂದು ದಿನ ಪತ್ರಿಕೆಗಳಲ್ಲಿ ರಘುಪತಿ ಹಾಗೂ ಆರತಿಗೆ ಮದುವೆ ಆಗಿದೆ ಅಂತ ವರದಿ ಆಗುತ್ತೆ ಇದು ರಘುಪತಿಗೆ ವಿಪರೀತ ಕೋಪವನ್ನುಂಟು ಮಾಡಿತ್ತು ಆದ್ರೆ ಆರತಿ ಕಾಲಕ್ರಮೇಣ ರಘುಪತಿಯನ್ನ ತಮ್ಮ ಜೀವನದಿಂದ ದೂರ ಮಾಡಿಕೊಳ್ತಾರೆ ರಘುಪತಿ ಕೂಡ ಪುಟ್ಟನ ಕಣಗಾಲ್ರಂತೆಯೇ ಖಿನ್ನತೆಗೆ ಒಳಗಾಗ್ತಾರೆ ಈ ಎಲ್ಲಾ ವಿವಾದಗಳ ಬಳಿಕ ಆರತಿ ಚಂದ್ರಶೇಖರ್ ದೇಸಾಯಿಗೌಡರ್ ಎಂಬುವರನ್ನ ವಿವಾಹವಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗತ್ತೆ ಅದೇನೇ ಇರಲಿ ಹೆಣ್ಣಿನ ಮೋಹಕ್ಕೆ ಬಿದ್ದು ಒಬ್ಬರು ಸಿನಿಮಾ ಭವಿಷ್ಯ ಹಾಳಿ ಮಾಡಿಕೊಂಡ್ರೆ ಮತ್ತೊಬ್ಬರು ರಾಜಕೀಯ ಭವಿಷ್ಯವನ್ನ ಕೊಂದುಕೊಂಡಿದ್ದು ದುರಂತವೇ ಸರಿ ಸ್ನೇಹಿತರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಯಾಂಡಲ್ವುಡ್ನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ